2022 ಇಸವಿ ಆಗಸ್ಟ್ 15ನೇ ತಾರೀಕನ್ನ ನಾವು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂತ ಕರೆದ್ವಿ ಅಂದ್ರೆ 75 ವರ್ಷ ಆಯ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಆದ್ರೆ 75 ವರ್ಷದಲ್ಲಿ ಭಾರತ ಏನೇನ ಅಭಿವೃದ್ಧಿ ಕಂಡಿದೆ ಅಂತ ಹೇಳಿದ್ರೆ ಬಹಳಷ್ಟು ಕಟ್ಟಡಗಳೆಲ್ಲವೂ ಇದೆ ಇನ್ನೂ ಕೂಡ ಕೆಲವು ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಸಾರಿಗೆ ವ್ಯವಸ್ಥೆ ಅನ್ನೋದಿಲ್ಲ ಸರಿಯಾದ ರಸ್ತೆ ಇಲ್ಲ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲ್ಲೂಕಿನಲ್ಲಿರುವಂತ ಒಂದಿಷ್ಟು ಗ್ರಾಮಗಳಲ್ಲಿ ನಿಮಗೆ ಆರೋಗ್ಯ ಸರಿಯಿಲ್ಲ ಅಂತಂದ್ರು आ रोगिया आस्पत्रे हमोदे रस्ते कनेक्ट अरे डोल गति डोली मूलक आ रोगिया बरु नि मत घटने आगते 62 वर्ष महदेव श्वासकोश तौंद बल्तर सुलवाडी प्राथमिक आरोग्य केंद्र के ग्रामस्थर करेतरतर आदरे करेतंदिरो रीति नोड़े यारीगादरू बेजार मन कलक होते याकंद्रे भारत स्वातंत्र 75 वर्ष आयतु आदरू कूड़ा ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 10ಕ್ಕೂ ಹೆಚ್ಚು ಗ್ರಾಮಗಳ ಪರಿಸ್ಥಿತಿ ಇದೆ ಸಾರಿಗೆ ವ್ಯವಸ್ಥೆ ಇಲ್ಲ ಅಟ್ ಲೀಸ್ಟ್ ಒಂದು ರೋಡ್ ಸರಿಯಿಲ್ಲ ಪ್ರತಿದಿನ ಗ್ರಾಮಸ್ಥರಿಗೆ ಅದೇ ಬೇಜಾರು ಬಸ್ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಯೂಸ್ ಇಲ್ಲ ಡಿಸಿ ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಶಾಸಕರು ಹೇಳಿದ್ರು ಆದರೂ ಕೂಡ ಯಾರು ಕ್ಯಾರೆ ಅಂತಿಲ್ಲ ಈ ಹಿಂದೆ ಗರ್ಭಿಣಿಯರನ್ನ ಡೋಲಿಯಲ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಡೋಲಿನಲ್ಲೇ ಹೆರಿಗೆ ಆಗಿರೋ ಪ್ರಕರಣಗಳು ಬಹಳಷ್ಟು ಇದೆ ಮಾರ್ಗಮಧ್ಯ ಪ್ರಾಣ ಬಿಟ್ಟಿರೋರ ಬಗ್ಗೆ ಕೂಡ ಬಹಳಷ್ಟು ಜನ ಮಾಹಿತಿ ನೀಡಿದ್ದಾರೆ ಆದರೆ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಇದು ಯಾವುದು ಕೂಡ ಸಾಕಾಗ್ತಾ ಇಲ್ಲವೇನೋ ಅಂತ ಅನ್ನಿಸ್ತಾ ಇದೆ ನೋಡಿ ಡೋಲಿ ಅಂತಂದ್ರೆ ಏನು ರೆಗ್ಯುಲರ್ ಡೋಲಿ ಅಲ್ಲ ಅಥವಾ ಏನೋ ರೆಡಿ ಮಾಡಿರೋದಲ್ಲ ಒಂದು ಒಂದು ಕಂಬಕ್ಕೆ ಒಂದು ಸೀರೆ ಕಟ್ಟಿಕೊಂಡು ಅಥವಾ ಒಂದು ಬಟ್ಟೆ ಕಟ್ಟಿಕೊಂಡು ಅದರಲ್ಲ ಅವರನ್ನ ಕೂರಿಸಿಕೊಂಡು ಕರ್ಕೊಂಡು ಹೋಗೋ ಪರಿಸ್ಥಿತಿ ಇದೆ ಈ ಆ ಜಾಗ ಏನಿದೆ ಅಲ್ಲಿ ಕಾರೋ ಬಸ್ಸು ಒಂದು ಬೈಕ್ ಹೇಗೆ ಓಡಾಡುತ್ತೆ ಯಾವ ರೀತಿಯಲ್ಲಿ ಓಡಾಡುತ್ತೆ ಯಾಕೆ ಇವರು ಭಾರತದವರು ಅಲ್ವಾ 75 ವರ್ಷ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರೋದು ಭಾರತದ ಬೆಂಗಳೂರು ಅಥವಾ ಪ್ರಮುಖ ನಗರಗಳಿಗೆ ಮಾತ್ರವಾ ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯತ್ನಲ್ಲಿ ವ್ಯಾಪ್ತಿ ಬರೋ 10 ಗ್ರಾಮಗಳ ಪರಿಸ್ಥಿತಿ ಇದೆ ಇದೆ ಅಂತಂದ್ರೆ ಅಲ್ಲಿನ ಡಿಸಿ ಏನು ಮಾಡ್ತಿದ್ದಾರೆ ಸಹಕಾರಿ ಸಚಿವರು ಏನು ಮಾಡ್ತಿದ್ದಾರೆ ಅಥವಾ ಅಲ್ಲಿನ ಶಾಸಕರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಇದು ಮತ್ತೆ ಮತ್ತೆ ನಡೆಯತಾನೆ ಇದೆ ಈ ಪ್ರಕರಣಗಳು ಶ್ರೀನಿವಾಸ್ ನಾಯಕ್ ಪ್ರತಿನಿಧಿಗಳು ಹೆಚ್ಚಿನ ಡೀಟೇಲ್ಸ್ ಗಳನ್ನು ನೀಡುತ್ತಾ ಹೋಗ್ತಾರೆ ಶ್ರೀನಿವಾಸ್ ನಾಯಕ್ ಗೊತ್ತಿಲ್ಲ ಇನ್ನೆಷ್ಟು ಪ್ರಶ್ನೆ ಕೇಳಬೇಕು ಅಥವಾ ಇನ್ನೆಷ್ಟು ಬಾರಿ ಇವರಿಗೆ ತೋರಿಸಬೇಕು ಇನ್ನೆಷ್ಟು ಸಾವಾಗಬೇಕು ಇನ್ನೆಷ್ಟು ಆನ್ ದಿ ಸ್ಪಾಟ್ ಅಲ್ಲಿ ಡೆಲಿವರಿಗಳಾಗಬೇಕು ಗೊತ್ತಿಲ್ಲ ಆದರೂ ಕೂಡ ಈ ಕಡೆ ಒಂದು ರಸ್ತೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಯಾಕೆ ಏನು ಅದು ತೊಡಕೇನು ಆ ರಸ್ತೆಗೋ ಅಥವಾ ಸಾರಿಗೆ ವ್ಯವಸ್ಥೆ ಮಾಡೋದಕ್ಕೋ ಏನಲ್ಲಿ ಅಡ್ಡ ಬರ್ತಾ ಇರೋದು ಶ್ರೀನಿವಾಸ್ ನಿಜಕ್ಕೂ ಕೂಡ ಇದೊಂದು ದುರಂತ ಅಂತಾನೆ ಹೇಳಬಹುದಾಗಿದೆ ನಾವು ಯಾಕೆಂದ್ರೆ ಏನೇ ಅಡ್ಡ ಬಂದ್ರು ಕೂಡ ಜನ ಬದುಕೋಕೆ ಮತ್ತೆ ಅವರು ಏನು ಓಡಾಟಕ್ಕೆ ತೊಂದರೆ ಕೂಡ ಅಂತ ಇಲ್ಲೂ ಇರಲ್ಲ ಇಲ್ಲಿ ನಿಜಕ್ಕೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತೆ ಅಂತಾನೆ ಹೇಳಬಹುದಾಗಿದೆ ಯಾಕೆಂದ್ರೆ ದೊಡ್ಡಾಣೆ ಗ್ರಾಮದಲ್ಲಿ ಅವರು ಯಾವುದೇ ವಿಚಾರಕ್ಕೆ ಬರಬೇಕು ಅಂತಂದ್ರೂ ಸಹ ಒಂದು ಈ ರೀತಿಯ ಪರಿಸ್ಥಿತಿಯಿಂದಲೇ ಅವ್ರು ಬರಬೇಕು ಇಲ್ಲಿಗೆ ಸೊ ಅಂತ ಒಂದು ಇದು ಇಲ್ಲಿ ಕ್ರಿಯೇಟ್ ಆಗಿದೆ ಯಾಕೆಂದ್ರೆ ಅವರು ಏನಾದ್ರೂ ಹುಷಾರ್ ತಪ್ಪಿದ್ರೆ ಅವರನ್ನ ಡೋಲೆ ಅಂದ್ರೆ ಅವ್ರು ಸ್ವಂತ ಮಾಡ್ಕೊಳ್ಳೋಂತದ್ದು ಡೋಲೆ ಒಂದು ದೊಣ್ಣೆಗೆ ಒಂದು ಬಟ್ಟೆ ಒಂದು ರಗ್ ಒಂದು ಬೆಡ್ಶೀಟ್ ನ ಅದು ಸೀರೆನ ಏನೋ ಕಟ್ಟಿಕೊಂಡು ಅದರೊಳಗಡೆ ಹಾಕೊಂಡು ಬಂದವರು ಒಂದು 5-6 ಕಿಲೋಮೀಟರ್ ಅಥವಾ 7-8 ಕಿಲೋಮೀಟರ್ ಬಂದವರು ಆಸ್ಪತ್ರೆಗೆ ಅಂದ್ರೆ ಪ್ರಥಮ ಚಿಕಿತ್ಸೆ ಕೊಡಕ್ಕೆ ಆಸ್ಪತ್ರೆಗೆ ಬರಬೇಕು ತಾಲೂಕು ಕೇಂದ್ರಗಳಿಗೆ ಅದರ ನಂತರ ಅವರು ಜಿಲ್ಲಾಸ್ಪತ್ರೆಗೆ ಬರಬೇಕು ಈ ತರದ ಪರಿಸ್ಥಿತಿ ಅಂದ್ರೆ ಕಾಡಂಚಿನ ಗ್ರಾಮಗಳು ನಿಜ ಕಾಡಂಚಿನ ಗ್ರಾಮಗಳಲ್ಲಿ ಅಷ್ಟೊಂದು ಇದಿರಲ್ಲ ಅಂದ್ರೆ ಆದ್ರೆ ಅಟ್ ಲೀಸ್ಟ್ ವೆಹಿಕಲ್ ಗಳು ಆಂಬುಲೆನ್ಸ್ ಗಳು ಹೋಗುವಂತ ಒಂದು ರಸ್ತೆನೂ ಸಹ ಮಾಡದೇ ಇರತಕ್ಕಂತದ್ದು ನಿಜಕ್ಕೂ ಒಂದು ದೊಡ್ಡ ದುರಂತವಾಗಿದೆ ಅಂತಂದ್ರೆ ಸಾಕಷ್ಟು ಜನರೇನ್ ಸುಮ್ಮನೆ ಕೂತಿಲ್ಲ ಅವರು ಮನವಿ ಮಾಡ್ಕೋತಾ ಇದ್ದಾರೆ ಡಿಸಿ ಹತ್ರ ಆಗ್ಲಿ ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಾಗ್ಲಿ ಉಸ್ತುವಾರಿ ಸಚಿವರು ಎಲ್ಲರಿಗೂ ಮನವಿ ಕೊಟ್ಟಿದ್ದಾರೆ ಸೊ ಆದ್ರೂ ಕೂಡ ಈವರೆಗೆ ಅವರು ಅದರ ಕ್ರಮ ಕೈಗೊಂಡಿಲ್ಲ ಇಂಥದ್ದು ನಡೀತಾನೆ ಇದೆ ಇದೇನು ಹೊಸ್ತೇನಲ್ಲ ಸಾಕಷ್ಟು ಸರಿ ನಡೀತಾ ಇದೆ ಅದನ್ನ ನಾವು ಕೂಡ ಸಾಕಷ್ಟು ಸರಿ ಸುದ್ದಿನೂ ಮಾಡಿದೀವಿ ಸೊ ಆಗ ಅಂಥದ್ದು ಮತ್ತೆ ಆಂಬುಲೆನ್ಸ್ ಕೆಲವು ಕಡೆ ಎಲ್ಲ ಆಂಬುಲೆನ್ಸ್ ಗಳು ಎರಗೆ ಆಗಿರ್ತಕ್ಕಂಥದ್ದನ್ನು ಕೇಳಿದೀವಿ ಯಾಕೆಂದ್ರೆ ರಸ್ತೆ ಸರಿ ಇಲ್ಲದಂತದ್ದು ಈ ತರದವೆಲ್ಲ ಸಾಕಷ್ಟು ದುರ್ಘಟನೆಗಳು ನಡೆದರೂ ಸಹ ಒಂದು ಕ್ರಮವನ್ನು ಕೈಗೊಳ್ಳುವಲ್ಲಿ ಈ ಜಿಲ್ಲಾಡಳಿತ ಆಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇರತಕ್ಕಂಥದ್ದು ನಿಜಕ್ಕೂ ಒಂದು ದೊಡ್ಡ ದುರಂತ ಅನ್ಸುತ್ತೆ ಪ್ರಣೋತ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ನಾಯಕ್ ಈ ಬಗ್ಗೆ ಪವರ್ ಟಿವಿ ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡುತ್ತಾನೆ ಇದೆ ನೋಡೋಣ ಅದು ಯಾವಾಗ ಇಲ್ಲಿ ರಸ್ತೆ ಆಗುತ್ತೆ ಚುನಾವಣೆ ಕೂಡ ಹತ್ರ ಬಂದಿದೆ ಈ ಚುನಾವಣೆ ವಿಚಾರದಲ್ಲಿ ರಸ್ತೆ ಆಗುತ್ತಾ ಚುನಾವಣೆ ಸಂದರ್ಭದಲ್ಲಾದರೂ ಅಲ್ಲಿನ ಓಟ್ ಪಡೆದುಕೊಳ್ಳೋದಕ್ಕಾದರೂ ತೊಂದರೆ ಇಲ್ಲ ಜನ ಹೇಳ್ತಿದ್ದಾರೆ ನೀವು ಓಟ ಆಯ್ತು ಹಾಕ್ಬಿಡ್ತೀವಿ ನಮಗೊಂದು ರಸ್ತೆ ಮಾಡಿಕೊಡಿ ನಮಗೊಂದು ವಾಹನ ಓಡಾಡೋದು ನಮಗೇನು ಕಾರ್ ಕೊಡಿಸಿ ಅಂತ ಕೇಳ್ತಿಲ್ಲ ಕಾರ್ ಓಡಾಡೋದಕ್ಕೊಂದು ರಸ್ತೆ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ ಅಂತ ಪದೇ ಪದೇ ಜನ ಮನವಿಯನ್ನು ಸಲ್ಲಿಸ್ತಾನೇ ಇದ್ದಾರೆ ಆ ಮನವಿಗೆ ಸ್ಪಂದನೆ ಯಾವಾಗ ಸಿಗುತ್ತೆ ಕಾದು ನೋಡೋಣ ತಾಳ್ಮೆ ಅನ್ನೋದು ನಮಗೂ ಇದೆ ಆದರೆ ತಾಳ್ಮೆ ಮೀರಿದ್ರೆ ಅಲ್ಲಿನ ಪರಿಸ್ಥಿತಿ ಬದಲಾಗುತ್ತೆ
ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.